ಅರವತ್ತು ವರ್ಷಗಳ ನೋವು ಆರು ದಶಕಗಳ ಹೋರಾಟ ಹದಿನೇಳು ಜನ ಪ್ರಧಾನಮಂತ್ರಿಗಳು ಬಂದು ಹೋದರು ಬಗೆಹರಿಯದ ಸಮಸ್ಯೆಯಾಗಿತ್ತು ಆರ್ಟಿಕಲ್ 370 ಈಗ ಮೋದಿ ಸರ್ಕಾರದ ಕಾನೂನಾತ್ಮಕ ನಿರ್ಣಯಗಳಿಗೆ ಸುಪ್ರೀಂ ಕೋರ್ಟ್ನ ಪಂಚಪೀಠ ಬೆಂಬಲವನ್ನು ನೀಡಿದೆ ಬಲವನ್ನು ಕೊಟ್ಟಿದೆ ಏನಿದು ಆರ್ಟಿಕಲ್ 370 ವಿವಾದ ಆಗಿದ್ದು ಹೀಗೆ ಸುಪ್ರೀಂ ಕೋರ್ಟ್ ಇವತ್ತು ತನ್ನ ತೀರ್ಪಿನಲ್ಲಿ ಹೇಳಿದ್ದೇನು ಇವತ್ತು ಸಂಸತ್ ಕಲಾಪದಲ್ಲಿ ಏನೇನಾಯಿತು ಅನ್ನೋದರ ಬಗ್ಗೆನ ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೀನಿ ಇಡೀ ದೇಶ ಇವತ್ತು ಸುಪ್ರೀಂ ಕೋರ್ಟ್ನತ್ತ ನೋಡುತ್ತಿತ್ತು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸವಲತ್ತು ನೀಡಿದ್ದ ಸಂವಿಧಾನದ ಆರ್ಟಿಕಲ್ 370 ರದ್ದು ಮಾಡಿದ್ದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಲಾಗಿತ್ತು ಈ ಬಗ್ಗೆ ವಿಚಾರಣೆ ಮುಗಿಸಿದ್ದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಸಂವಿಧಾನದ 370ನೇ ವಿಧಿ ರದ್ದತಿಯನ್ನು ಎತ್ತಿ ಹಿಡಿದಿದೆ ಸಿಜೆಐ ಡಿವೈ ಚಂದ್ರಚೂಡ ಅವರನ್ನೊಳಗೊಂಡ ಐವರು ನ್ಯಾಯಮೂರ್ತಿಗಳ ಪೀಠ ಮಹತ್ವದ ತೀರ್ಪು ನೀಡಿದೆ ಭಾರತೀಯ ಸಂವಿಧಾನವೇ ಎಲ್ಲದಕ್ಕೂ ಅಧೀನ 370 ಕಲಂಗೆ ಮೂಲವೇ ಭಾರತದ ಸಂವಿಧಾನ ಕಲಂ 370 ಅನ್ನುವುದೇ ತಾತ್ಕಾಲಿಕ ನಿಬಂಧನೆ ಆಗಿದೆ ಹೀಗಿದ್ದಾಗ ಕೇಂದ್ರ ಸರ್ಕಾರ ರದ್ದು ಮಾಡಿದ್ದು ತಪ್ಪೇನಿಲ್ಲ ಲಡಾಖ್ ಪ್ರದೇಶ ಕೇಂದ್ರಾಡಳಿತದಲ್ಲಿದೆ ಹಾಗಿದ್ದ ಮೇಲೆ ಜಮ್ಮು ಕಾಶ್ಮೀರ ಯಾಕಾಗಬಾರದು ರಾಷ್ಟ್ರಪತಿಗಳೇ ಸುಪ್ರೀಂ ಅವರ ಆದೇಶವೇ ಅಂತಿಮ ರಾಷ್ಟ್ರಪತಿ ಆಳ್ವಿಕೆಯನ್ನು ಸದ್ಯಕ್ಕೆ ತೆಗೆಯುವಂತಿಲ್ಲ ಇಲ್ಲಿವರೆಗೂ ಜಮ್ಮು ಮತ್ತು ಕಾಶ್ಮೀರ ಜನ ಸಾಕಷ್ಟು ಬೆಲೆ ತೆತ್ತಿದ್ದಾರೆ ಇನ್ಮುಂದೆ ಬೇರೆ ರಾಜ್ಯಗಳಿಗೆ ಸರಿಸಮಾನಾಗಿ ಜಮ್ಮು ಮತ್ತು ಕಾಶ್ಮೀರ ಬೆಳೆಯಲಿ ಗಾಯಗಳನ್ನು ಗುಣಪಡಿಸುವ ಕೆಲಸ ಆಗಬೇಕು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಾಮಾಜಿಕ ರಚನೆಯ ಪುನಃಸ್ಥಾಪನೆ ಅಗತ್ಯ 30 ಸೆಪ್ಟೆಂಬರ್ 2024 ರೊಳಗೆ ಚುನಾವಣೆ ನಡೆಸಬೇಕು ಕೇಂದ್ರ ಚುನಾವಣಾ ಆಯೋಗ ಅಗತ್ಯ ಕ್ರಮ ಕೈಗೊಳ್ಳಬೇಕು ಪ್ರವಾಹ ಅನಾಹುತ ಯುದ್ಧ ತುರ್ತು ಪರಿಸ್ಥಿತಿ ಬರಬಹುದು ಆಗ ಜಮ್ಮು ಮತ್ತು ಕಾಶ್ಮೀರ ಅಭಿವೃದ್ಧಿಗೆ ಭಾರತದ ಸಂವಿಧಾನ ಪೂರಕವಾಗಲಿ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ಸಾರ್ವಭೌಮತೆ ಇಲ್ಲ ಕೇಂದ್ರ ಸರ್ಕಾರದ ಎಲ್ಲ ನಿರ್ಧಾರವನ್ನು ಪ್ರಶ್ನಿಸಲಾಗಲ್ಲ 370 ಕಲಂ ರದ್ದತೆಯಿಂದ ಪ್ರಜಾಪ್ರಭುತ್ವಕ್ಕೆ ಅಪಾಯವೇ ಇಲ್ಲ ಭಾರತ ಒಕ್ಕೂಟ ರಾಷ್ಟ್ರ ಒಕ್ಕೂಟದ ವ್ಯವಸ್ಥೆ ಎಲ್ಲರೂ ಒಪ್ಪಬೇಕು ದಿ ಸೊಲಿಸಿಟರ್ ಜನರಲ್ ಅಪಿಯರಿಂಗ್ ಫಾರ್ ದ ಯೂನಿಯನ್ ಆಫ್ ಇಂಡಿಯಾ ಸಬ್ಮಿಟೆಡ್ ದಟ್ ಸ್ಟೇಟ್ ಹುಡ್ ವಿಲ್ ಬಿ ರಿಸ್ಟೋರ್ಡ್ ಟು ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ದಟ್ ಇಟ್ ಸ್ಟೇಟಸ್ ಆಸ್ ಎ ಯೂನಿಯನ್ ಟೆರಿಟರಿ ಇಸ್ ಟೆಂಪರರಿ ದ ಸೊಲಿಸಿಟರ್ ಜನರಲ್ ಸಬ್ಮಿಟೆಡ್ that the status of the union territory of Ladakh will not be affected by the restoration of statehood to Jammu and Kashmir idu bari supreme teerpalla bharavasiya belaku supreme teerpu swagatisida modi amit shah ಆರ್ಟಿಕಲ್ 370 ರದ್ದತಿಯ ಸುಪ್ರೀಂ ತೀರ್ಪು ಐತಿಹಾಸಿಕ ಹಾಗೂ ಸ್ವಾಗತಾರ್ಹ ಎಂದು ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಪೋಸ್ಟ್ ಮಾಡಿದ್ದಾರೆ 370ನೇ ವಿಧಿ ರದ್ದುಪಡಿಸಿದ ಕುರಿತು ಇಂದಿನ ಸುಪ್ರೀಂ ಕೋರ್ಟ್ ತೀರ್ಪು ಐತಿಹಾಸಿಕ ಹಾಗೂ 2019 ಆಗಸ್ಟ್ 5ರಂದು ಸಂಸತ್ ಕೈಗೊಂಡ ನಿರ್ಧಾರಕ್ಕೆ ಸಾಂವಿಧಾನಿಕವಾಗಿ ಎತ್ತಿಹಿಡಿಯಲಾಗಿದೆ ಇದು ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನಲ್ಲಿರುವ ನಮ್ಮ ಸಹೋದರ ಸಹೋದರಿಯರ ಒಗ್ಗಟ್ಟು ಅಭಿವೃದ್ಧಿ ಹಾಗೂ ವಿಶ್ವಾಸದ ಪ್ರತೀಕವಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಭಾರತೀಯರಾಗಿ ನಾವು ಹೊಂದಿರುವ ಒಗ್ಗಟ್ಟನ್ನು ಸುಪ್ರೀಂ ಕೋರ್ಟ್ ಎತ್ತಿಹಿಡಿದಿದೆ ನಿಮ್ಮೆಲ್ಲ ಕನಸುಗಳನ್ನು ಈಡೇರಿಸುವ ನಮ್ಮ ಬದ್ಧತೆ ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯಲಿದೆ ಎಂದು ನಾನು ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಜನತೆಗೆ ಭರವಸೆ ನೀಡುತ್ತೇನೆ 370ನೇ ವಿಧಿಯಿಂದ ಸಂಕಷ್ಟ ಎದುರಿಸಿದವರಿಗೂ ಅಭಿವೃದ್ಧಿಯ ಫಲ ತಲುಪಿಸಲು ನಾವು ಬದ್ಧವಾಗಿದ್ದೇವೆ ಇಂದಿನ ತೀರ್ಪು ಕಾನೂನಾತ್ಮಕ ತೀರ್ಪು ಅಷ್ಟೇ ಅಲ್ಲ ಇದು ವಿಶ್ವಾಸದ ಪ್ರತೀಕ ಉಜ್ವಲ ಭವಿಷ್ಯದ ವಾಗ್ದಾನ ಬಲಶಾಲಿ ಹಾಗೂ ಇನ್ನೂ ಹೆಚ್ಚು ಒಗ್ಗಟ್ಟಿನ ಭಾರತ ನಿರ್ಮಾಣದ ನಮ್ಮ ಒಕ್ಕೊರಲ ಪ್ರಯತ್ನಕ್ಕೆ ಬರೆದ ಶಾಸನವಾಗಿದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆರ್ಟಿಕಲ್ 370 ರದ್ದಾದ ನಂತರ ಬಡವರು ಮತ್ತು ವಂಚಿತರ ಹಕ್ಕುಗಳನ್ನು ಪುನರ್ಸ್ಥಾಪಿಸಲಾಗಿದೆ ಪ್ರತ್ಯೇಕವಾದ ಮತ್ತು ಕಲ್ಲು ತೂರಾಟಗಳೆಲ್ಲವೂ ಈಗ ಇತಿಹಾಸ ಇಡೀ ಜಮ್ಮು ಕಾಶ್ಮೀರ ಲಡಾಖ್ನಲ್ಲೀಗ ಸುಮಧುರ ಸಂಗೀತ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮದಿಂದ ಪ್ರತಿಧ್ವನಿಸುತ್ತಿದೆ ಏಕತೆಯ ಬಂಧಗಳು ಬಲಗೊಂಡಿವೆ ಮತ್ತು ಭಾರತದೊಂದಿಗೆ ಸಮಗ್ರತೆಯನ್ನು ಬಲಪಡಿಸಲಾಗಿದೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಯಾವಾಗಲೂ ನಮ್ಮ ರಾಷ್ಟ್ರಕ್ಕೆ ಸೇರಿದ್ದು ಮತ್ತು ಹಾಗೆಯೇ ಮುಂದುವರಿಯುತ್ತದೆ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಆರ್ಟಿಕಲ್ 370 ರದ್ದು ವಿಚಾರದ ಬಗ್ಗೆ ರಾಜ್ಯಸಭೆ ಕಲಾಪದಲ್ಲಿ ಬಿಸಿ ಬಿಸಿ ಚರ್ಚೆ ಇತ್ತು ಅಮಿತ್ ಶಾ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ವಾಗ್ವಾದವೇ ನಡೆಯಿತು ರಾಜ್ಯಸಭೆಯಲ್ಲಿ ಈ ಗಲಾಟೆ ಮಧ್ಯೆ ಆರ್ಟಿಕಲ್ 370 ರಚನೆಗೆ ಕಾರಣವಾಗಿದ್ದ ಜಮ್ಮು ಕಾಶ್ಮೀರದ ಅಂದಿನ ಮಹಾರಾಜ ರಾಜ ಹರಿಸಿಂಗ್ ಮಗ ಕರಣ್ ಸಿಂಗ್ ಸ್ವಾಗತಿಸಿದ್ದಾರೆ मोदी जी से भी यही प्रार्थना होगी कि अब वो जल्द से जल्द राज्य का दर्जा दे दें तो इसको अब स्वीकार कर लेना चाहिए सबको अच्छे हृदय से
ಸುಪ್ರೀಂ ತೀರ್ಪು ಸಹಜವಾಗಿ ಜಮ್ಮು ಕಾಶ್ಮೀರದಲ್ಲಿ ಸಂಭ್ರಮ ಮನೆ ಮಾಡಿಸಿದೆ. ಬಿಜೆಪಿ ಕಾರ್ಯಕರ್ತರು ಜಮ್ಮು ಕಾಶ್ಮೀರ ಹಾಗೂ ದೇಶದ ಇತರೆಡೆಗಳಲ್ಲಿ ಸಂಭ್ರಮಿಸಿದ್ದಾರೆ. ಅಷ್ಟಕ್ಕೂ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪು ದೇಶದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚರ್ಚೆ ಆಗ್ತಿದೆ. ಅಷ್ಟಕ್ಕೂ ಏನಿದು ಆರ್ಟಿಕಲ್ 370 ರಚನೆ ಆಗಿದ್ದೇಗೆ 35A ಕಲಂ ಏನ್ ಹೇಳುತ್ತೆ ಅಂತ ನೋಡೋಣ. 15/8/1947 ಭಾರತಕ್ಕೆ ಸ್ವಾತಂತ್ರ್ಯ, ಒಕ್ಕೂಟ ರಾಷ್ಟ್ರದ ಮನ್ನಣೆ ಸಿಕ್ತು. 24/10/1947 ಪಾಕ್ ದಾಳಿಕೋರರು ಕಾಶ್ಮೀರ ಆಕ್ರಮಿಸಿಕೊಳ್ಳಲು ದಾಳಿ ಮಾಡಿದ್ರು. ಆಗ ಭಾರತದ ನೆರವು ಕೋರಿದ ಕಾಶ್ಮೀರ ಮಹಾರಾಜ ಹರಿಸಿಂಗೆ ಭಾರತೀಯ ಸೇನೆ ಬೆಂಬಲ ಕೊಡ್ತು, ಜಯಾನೂ ಸಿಕ್ತು. ಆಗ ರಕ್ಷಣೆ, ವಿದೇಶ ವ್ಯವಹಾರ, ಸಂಪರ್ಕ ಇಲಾಖೆ ಭಾರತದ ವಶವಾಯಿತು. ಇದೇ ಸಮಯದಲ್ಲಿ ದೇಶದ ಎಲ್ಲಾ ರಾಜ ಸಂಸ್ಥಾನಗಳು ಭಾರತದ ಒಕ್ಕೂಟ ಸೇರಲು ಬಹುತೇಕ ಒಪ್ಪಿಗೆ ನೀಡಿದ್ವು. ಆದರೆ ಕಾಶ್ಮೀರ ಪ್ರತ್ಯೇಕ ರಾಜ್ಯಕ್ಕೆ ಅಂದಿನ ರಾಜ ಹರಿಸಿಂಗ್ ಒತ್ತಾಯ ಮಾಡಿದ್ರು. ಸಾಕಷ್ಟು ಸಂಧಾನದ ಬಳಿಕ ಷರತ್ತು ವಿಧಿಸಿ ಭಾರತದ ಜೊತೆ ವಿಲೀನಕ್ಕೆ ಒಪ್ಪಿಗೆ ಕೊಟ್ಟರು. ಆಗ ರಚನೆಯಾಗಿದ್ದೆ ಕಲಂ 370 ಬಳಿಕ 35A ಕಲಂ ಸೇರ್ಪಡೆ. 1950 ಜನವರಿ 26 370 ವಿಧಿ ಅಸ್ತಿತ್ವಕ್ಕೂ ಬಂತು. ಆರ್ಟಿಕಲ್ 370 ಅಡಿ ಜಮ್ಮು ಕಾಶ್ಮೀರಕ್ಕೆ 6 ವಿಶೇಷ ಸವಲತ್ತು ವಿನಾಯಿತಿ ಘೋಷಣೆಗಳಾಗಿದ್ವು. ಭಾರತ ಗಣರಾಜ್ಯವಾಗಿದ್ದರೂ ಆಂತರಿಕ ಆಡಳಿತಕ್ಕೆ ಪ್ರತ್ಯೇಕ ಸಂವಿಧಾನ ಇರಬೇಕು ಅನ್ನೋ ಅಂಶವಿತ್ತು. ರಕ್ಷಣೆ, ಹಣಕಾಸು, ವಿದೇಶಾಂಗ ವ್ಯವಹಾರಕ್ಕಷ್ಟೇ ಭಾರತದ ಕಾನೂನು ಅನ್ವಯ ಅನ್ನೋ ನಿಯಮ ಅಡಕವಾಗಿತ್ತು. ಭಾರತದ ಸಂವಿಧಾನದ ವಿಧಿಗಳನ್ನು ಅನುಷ್ಠಾನಕ್ಕೆ ಜಮ್ಮು ಕಾಶ್ಮೀರ ಆಡಳಿತ ಸರ್ಕಾರದ ಅನುಮತಿ ಪಡೆಯಬೇಕು ಅನ್ನೋದಿತ್ತು. ಭಾರತದೊಂದಿಗೆ ವಿಲೀನಕ್ಕೆ ಜಮ್ಮು ಕಾಶ್ಮೀರ ಸರ್ಕಾರ ಒಪ್ಪಿದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು ಅನ್ನೋದು, ವಿಧಾನಸಭೆಗೆ ಅನುಮೋದನೆ ನೀಡಿದ್ರೆ ಮಧ್ಯಂತರ ಅಧಿಕಾರ ಎಂದು ಪರಿಗಣಿಸುವುದು. ರಾಷ್ಟ್ರಪತಿ 370 ರದ್ದುಗೊಳಿಸಿದ್ರು ವಿಲೀನಕ್ಕೆ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದ ಶಿಫಾರಸು ಅಗತ್ಯ ಅನ್ನೋ ಅಂಶಗಳು ಆರ್ಟಿಕಲ್ 370ಯಲ್ಲಿತ್ತು. ಇನ್ಮುಂದೆ ಇದ್ಯಾವ ನಿಯಮಗಳು ಜಾರಿಯಲ್ಲಿ ಇರಲ್ಲ. ಇನ್ನೂ ಆರ್ಟಿಕಲ್ 370 ಜೊತೆ ಕಲಂ 35A ಮೂಲಕ ಭಾರತದ ಬೇರೆ ರಾಜ್ಯಗಳ ಜನರಿಗೆ ಕಾಶ್ಮೀರಕ್ಕೆ ಹೋಗದಂತೆ ಷರತ್ತುಗಳನ್ನು ಹಾಕಿದ್ರು. ಅದೇನೆಂದ್ರೆ ಕೇಂದ್ರ ಸರ್ಕಾರದ ಕಾಯ್ದೆ ತಿದ್ದುಪಡಿಗಳು ಕಣಿವೆ ರಾಜ್ಯಕ್ಕೆ ಅನ್ವಯಿಸಲ್ಲ. ಕಾಶ್ಮೀರಿಗಳಿಗೆ ಮೂಲ ಹಾಗೂ ಶಾಶ್ವತ ನಿವಾಸಿಗಳು ಎಂಬ ಗುರುತು ನೀಡಬೇಕು. ಮೂಲ ನಿವಾಸಿಗಳನ್ನು ಬಿಟ್ಟರೆ ಹೊರಗಿನವರು ಕಾಶ್ಮೀರದಲ್ಲಿ ಯಾವುದೇ ಆಸ್ತಿ ಖರೀದಿಸುವ ಹಕ್ಕಿರುವುದಿಲ್ಲ ಅನ್ನೋದು. ಹೊರರಾಜ್ಯದವರು ಕಾಶ್ಮೀರದಲ್ಲಿ ಶಾಶ್ವತವಾಗಿ ನೆಲೆಸುವಂತಿಲ್ಲ ಅನ್ನೋದು. ಹೊರರಾಜ್ಯದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರುವಂತಿಲ್ಲ ಅನ್ನೋ ಷರತ್ತು. ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ ಬೇರೆ ರಾಜ್ಯದವರಿಗೆ ಅವಕಾಶವಿಲ್ಲ ಅನ್ನೋ ಷರತ್ತು. ಬೇರೆ ರಾಜ್ಯದವರು ಜಮ್ಮು ಕಾಶ್ಮೀರಕ್ಕೆ ಬಂದು ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಅನ್ನೋ ಷರತ್ತುಗಳು 35A ಕಲಂ ಮೂಲಕ ಜಾರಿಯಲ್ಲಿತ್ತು. ಇನ್ಮುಂದೆ ಕಾಶ್ಮೀರ ದೇಶದ ಎಲ್ಲರ ಸ್ವತ್ತಾಗಿರಲಿದೆ. ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 30 ಒಳಗೆ ಚುನಾವಣೆ ನಡೆಯಲಿದೆ. ಅದಕ್ಕೂ ಮೊದಲು ಲೋಕಸಭೆ ಚುನಾವಣೆ ನಡೆಯಲಿದ್ದು ಇದು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ದೊಡ್ಡ ಲಾಭ ತರುತ್ತೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಹಾಗಾಗಿನೇ ಜಮ್ಮು ಕಾಶ್ಮೀರದ ರಾಜಕಾರಣಿಗಳು ಈಗ ಸಿಟ್ಟಾಗಿದ್ದಾರೆ. ಜಮ್ಮು ಕಾಶ್ಮೀರ ಬಹಳ ಸಾರೆ ಉದಾರ ಚಡಾವ್ ದೇಖೆ. ಸುಪ್ರೀಂ ಕೋರ್ಟ್ ಕಾ ಆಜ್ ಕಾ ಫೈಸಲಾ ಏಕ್ ಪಡಾವ್ ಹೈ, ಮುಷ್ಕಿಲ್ ಹಿ ಸಹಿ ಪರ್ ಪಡಾವ್ ಹೈ, ಯೇ ಮಂಜಿಲ್ ನಹೀ ಹೈ ಹಮಾರೀ, ಇಸ್ಕೋ ಮಂಜಿಲ್ ಸಮಝನೆ ಕಿ ಗಲ್ತಿ ಮತ್ ಕರೋ. ಯೇ ಹಮಾರೀ ಹಾರ್ ನಹೀ ಹೈ, ಬಲ್ಕಿ ಐಡಿಯಾ ಆಫ್ ಇಂಡಿಯಾ ಕಿ ಹಾರ್ ಹೈ, ಹಿಂದೂಸ್ತಾನ್ ಕೆ ತಸವ್ವುರ್ ಕಿ ಹಾರ್ ಹೈ. ಹಮ್ ಯೇ ಕಬೂಲ್ ಕರ್ತೆ ಹೈ ಕಿ ಆಜ್ ಹಮ್ ಸುಪ್ರೀಂ ಕೋರ್ಟ್ ಮೇ ಜಮ್ಮು ಕಾಶ್ಮೀರ್ ಲದಾಖ್ ಕೆ ಲೋಗೋ ಕೆ ಲಿಯೇ ಇನ್ಸಾಫ್ ಹಾಸಿಲ್ ನಹೀ ಕರ್ ಸಕೆ, ಲೇಕಿನ್ ಹಮ್ ಅಪ್ನಿ ಕೋಶಿಶೇ ಬಂದ್ ನಹೀ ಕರೆಂಗೆ, ಪುರಮನ್ ತರೀಕೆ ಸೆ ಐನ್ ಕಾನೂನ್ ಇನ್ ಚೀಜೋ ಕಾ ಸಾಥ್ ಲೇಕೆ ಹಮ್ ಬಿ ಇಸಿ ತರಹ ಸಿಯಾಸಿ ತೋರ್ ಜಿದ್ದೋಜಹದ್ ಕರೆಂಗೆ. ಯಾರು ಏನಾದರೂ ಹೇಳಲಿ, ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಮೋದಿ ಸರ್ಕಾರದ ನಿರ್ಣಯಗಳನ್ನು ಬಹುತೇಕ ಒಪ್ಪಿಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಜನ ಮೆಚ್ಚಿಕೊಂಡಿದ್ದಾರೆ. ಇನ್ಮುಂದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದ ಕೊನೆಯಾಗುವುದೊಂದೇ ಬಾಕಿ. ಆ ಕನಸನ್ನು 2026 ಒಳಗೆ ಈಡೇರಿಸ್ತೀವಿ ಅನ್ನೋ ಶಪಥ ಮಾಡಿರೋ ಮೋದಿ ಸರ್ಕಾರ ಆದಷ್ಟು ಬೇಗ ಆ ಕೆಲಸವನ್ನೂ ಮಾಡಿ ಮುಗಿಸಲಿ ಅನ್ನೋದು ಎಲ್ಲರ ಹೆಬ್ಬಯಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.